ಈ ಕನ್ನಡ ನಾಡು ಬಸವ ನಾಡಿನ ಜ್ಯೋತಿ, ಆ ಜ್ಯೋತಿಯ ಬೆಳಕನ್ನು ಇತಿಹಾಸ ಪರಂಪರೆಯಲ್ಲಿ ಶಾಶ್ವತವಾದಂಥ ಸ್ಥಾನಮಾನ ಕಲ್ಯಾಣದ ಶರಣರಿಗಿದೆ. ಶರಣರ ಅನುಭವ ಅನುಭೂತಿ ಆಚರಣೆಯ ಮಹಾಸಿದ್ಧಾಂತವನ್ನು ತಮ್ಮ ಜೀವನದ ಆಗುಹೋಗುಗಳ ಮೂಲಕ ಸಾಮರಸ್ಯದ ಮೂಲಕ ಸುಖ ಶಾಂತಿ ಸಮಾಧಾನ ಪಡೆಯುವಂಥ ತತ್ವಜ್ಞಾನ ಅಲ್ಲಂಪ್ರಭುವಿನದು. ಇವತ್ತು ರಾಮನವಮಿ, ಅಲ್ಲಂಪ್ರಭುವಿನ ಚಲನಚಿತ್ರದ ಗೀತೆಗಳನ್ನು ಆಡಿಯೋ ಮೂಲಕ ಬಿಡುಗಡೆ ಮಾಡ್ತಾ ಇದ್ದಾರೆ. ಶರಣರ ವಚನವೇ ಮೈವೆತ್ತು ಪಾತ್ರಧಾರಿಗಳು ಅಲ್ಲಂಪ್ರಭುಗಳು ಅಕ್ಕ ಮಹಾದೇವಿಯವರು ವೇದಶಾಸ್ತ್ರ ಪುರಾಣಗಳಲ್ಲಿರತಕ್ಕಂಥ ಆ ಪರಬ್ರಹ್ಮನ ಪರಮಾತ್ಮನ ಆವಿರ್ಭಾವವನ್ನು ತಮ್ಮ ನುಡಿಯಿಂದ ವಚನದಲ್ಲಿ ವ್ಯಕ್ತವಾಗುವಂಥ ರೀತಿಯೊಳಗೆ ಅಕ್ಕಮಹಾದೇವಿಯ ಸಮರ್ಪಣ ಭಾವ ಈ ವಿಡಿಯೋ ಬಿಡುಗಡೆಯಿಂದ ನಾವು ಕೇಳಿದ್ದೀವಿ, ಮನಸೂರೆಗೊಂಡಿತು. ಅಕ್ಕಮಹಾದೇವಿ ಸಮರ್ಪಿತವಾದದ್ದು ತನ್ನನ್ನು ಯಾವ ರೀತಿ ಆ ಪರಬ್ರಹ್ಮ ಪರಮಾತ್ಮನಿಗೆ ಎಂಥ ಅವನ ಅವಸ್ಥೆ, ನಿಸ್ಸೀಮ ನಿಶ್ಚಿಂತ ನಿರಾಮಯ ಅದ್ವಯ ನಿರಾಲಂಬ ಸಾವು ಜನನ ಮರಣ ದುಃಖ ಯಾವುದೂ ಇಲ್ಲದಂಥ ಅವಸ್ಥೆ, ಅದು ಸ್ವರೂಪಾನುಭಾವ. ಆ ಸ್ವರೂಪಾನುಭಾವವೇ ಮೈವೆತ್ತು ಅಕ್ಕ ಮಹಾದೇವಿ ಅಲ್ಲಂಪ್ರಭುವಿಗೆ ತನ್ನ ಗಂಡ ಯಾರನ್ನೋದನ್ನು ತಿಳಿಸಿಕೊಟ್ಲು. ಹಂಗೆ ಜೀವಾತ್ಮನಿಗೂ ಪರಮಾತ್ಮನಿಗೂ ಬೆಸೆಯುವಂಥ ಸಂಬಂಧ ಈ ಸಾಹಿತ್ಯದ ಮೂಲಕ ಪ್ರತಿಯೊಬ್ಬರ ಹೃದಯವನ್ನು ಸೂರಿಗೊಳ್ತಾ ಇದೆ. ಹಂಗೆ ಇವತ್ತು ಅಲ್ಲಂಪ್ರಭುದೇವರ ಚಿತ್ರ, ಈ ಚಲನಚಿತ್ರ ಅವರ ಜೀವನದ ನೈಜ ಸ್ವರೂಪ ಪ್ರತಿಯೊಬ್ಬರ ಹೃದಯಕ್ಕೆ, ನಮ್ಮ ಕರ್ನಾಟಕದಷ್ಟು ಅಷ್ಟೇ ಅಲ್ಲ, ಜಗತ್ತಿನ ಪ್ರತಿಯೊಬ್ಬ ಮಾನವನಿಗೂ ಅನ್ವಯ ಆಗುವಂಥ ತತ್ವಜ್ಞಾನ ಇದರೊಳಗೆ ಅಡಕಾಗ್ಯದ. ಅದನ್ನು ಈ ಚಲನಚಿತ್ರದೊಳಗೆ ಸೂರಿಗೊಂಡಾರೆ. ಅದರಿಂದ ಪ್ರತಿಯೊಬ್ಬರ ಬಾಳು ಬೆಳಕಾಗುವುದರಲ್ಲಿ ಸಂದೇಹವೇ ಇಲ್ಲ. ಅದಕ್ಕೆ ಇವತ್ತು ನಾವು ಈ ಸಮಸ್ತ ಜನತೆಗೆ, ಸಮಾಜಕ್ಕೆ, ದೇಶಕ್ಕೆ, ಜಗತ್ತಿಗೆ ಏನಾದರೂ ಸಂದೇಶ ಕೊಡಬೇಕಾಗಿತ್ತಂದ್ರೆ, ಸುಖ ಶಾಂತಿ ಸಮಾಧಾನ ನೆಮ್ಮದಿ ಸಿಗಬೇಕಾಗಿತ್ತಂದ್ರೆ, ನಾಮ ರೂಪ ರಸ ಗಂಧ ಸ್ಪರ್ಶ ಅಂತಕ್ಕಂಥ ವಿಷಯಗಳಿಂದ ದೂರವಿದ್ದು ನಿರ್ಮಲವಾಗಿರ್ತಕ್ಕಂಥ ವಿಮಲ ಬ್ರಹ್ಮ ಸ್ವರೂಪದ ಅನುಭವವನ್ನು ಪ್ರತಿಯೊಬ್ಬನ ಆತ್ಮದಲ್ಲಿ ಅದು ಸಾಧ್ಯ ಅನ್ನೋದನ್ನು ಸಾಧನೆ ಮಾಡಿದಂಥ ಶರಣರ ಅನುಭವ ಈ ಚಲನಚಿತ್ರದ ಮೂಲಕ ಹರಿತಾ ಬಂದಿದೆ ಅಂತಂದರೆ ಇದು ಅತಿಶಯೋಕ್ತಿ ಏನಲ್ಲ. ಹಂಗೆ ಈ ಚಲನಚಿತ್ರದ ಆಡಿಯೋ ಬಿಡುಗಡೆಯನ್ನು ಈಗಾಗಲೇ ಮಾಡಿದ್ದಾರೆ. ಇವತ್ತು ಈ ಒಂದೆರಡು ಹಾಡುಗಳ ಮೂಲಕ ರಾಮನವಮಿಯ
ಈ ಪವಿತ್ರ ಪ್ರಸಂಗದಲ್ಲಿ ಬಿಡುಗಡೆಗೊಳ್ತಾ ಇದೆ. ಆ ರೀತಿ ರಾಮನವಮಿಯ ಈ ಸಂಗಯ್ಯಪ್ಪ ಕಾಮದೇನು ಕಲ್ಪವೃಕ್ಷ ಬೇಡಿದವರಿಗೆ ಬೇಡಿದ್ದನ್ನು ಕೊಡಮ್ಮ. ಆ ಸಂಗಯ್ಯಪ್ಪನ ಸನ್ನಿಧಾನದೊಳಗೆ ಈ ಚಿತ್ರದ ಆಡಿಯೋ ಬಿಡುಗಡೆ ಆದದ್ದು ಭಾಳ ಸಂತೋಷದ ಸಂಗತಿ. ಸಂಗಯ್ಯಪ್ಪ ಅದನ್ನೆಲ್ಲ ನೆರವೇರಿಸಿಕೊಡ್ತಾನೆ. ಯಾವುದೂ ಅಡ್ಡಿ ಆತಂಕ ಇಲ್ಲದ ಜಗತ್ತಿನ ತುಂಬ ಇದು ಪ್ರಸಾರ ಆಕತಿ. ಇದರೊಳಗೆ ಎರಡು ಮಾತಿಲ್ಲ. ಆ ವಿಶ್ವಾಸ ನನಗದ. ಹಂಗೆ ಅಂಥ ಒಂದು ಸದ್ಗುರುವಿನ ಕೃಪೆಗೆ ನಾವು ಪಾತ್ರರಾಗಿ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯ ಅಂತಂದರೆ ಜಾತಿ ಮತ ಧರ್ಮ ಇವನ್ನೆಲ್ಲ ತೆಗೆದುಹಾಕಿ ವೇಷಭೂಷಣಗಳು ಲಾಂಛನಗಳು ಹಾಂ ಯಾವುದೇ ಥರದ ಭೇದ ಭಾವಕ್ಕೆ ಎಡೆಮಾಡಿ ಕೊಡ್ತಕ್ಕಂಥ ವಿಷಯಗಳನ್ನು ದೂರವಿಟ್ಟು ಅಜಪ ಅನಿರ್ವಾಚ್ಯ ಧ್ಯಾನ ಯೋಗ ಪದ್ಧತಿ ಮೇಲೆ ಸಹಜವಾದಂಥ ರೀತಿಯೊಳಗೆ ತನ್ನ ಚಿತ್ತ ಶುದ್ಧಿ ಮಾಡಿಕೊಂಡು ತಾನೇ ಪರಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಯಮಾತ್ಮ ಬ್ರಹ್ಮ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದನ್ನು ರೋಕಡಹ ಬ್ರಹ್ಮ ಸಾಕ್ಷಾತ್ಕಾರ ಅಂತ ತಿಳ್ಕೊಂಡು ಇಂಚಗೇರಿ ಸಂಪ್ರದಾಯದ ಉಕ್ತಿಯಂತೆ ಇವತ್ತು ಈ ನಮ್ಮ ಬಾಳು ನಮ್ಮ ಜೀವನ ಈ ಜಗತ್ತಿಗೆ ಬಂದಂಥ ಎಲ್ಲ ಕಂಟಕಗಳು ಸಮಸ್ಯೆಗಳು ಒಬ್ಬ ವ್ಯಕ್ತಿ ಹಿಡ್ಕೊಂಡು ರಾಷ್ಟ್ರ ಮಟ್ಟ ಹಿಡ್ಕೊಂಡು ಜಾಗತಿಕ ಮಟ್ಟದವರೆಗೂ ಇವತ್ತು ಈ ಸಂದೇಶ ಮುಟ್ಟಬೇಕಾಗ್ಯದ. ಅಂಥ ಸಂದೇಶವನ್ನು ಒಳಗೊಂಡಂಥ ವ್ಯೋಮಕಾಯರಾಗಿರ್ತಕ್ಕಂಥ ಅಲ್ಲಂಪ್ರಭುವರ ಶೂನ್ಯ ಸಿಂಹಾಸನದ ಆಶೀರ್ವಾದಂಥ ಅಲ್ಲಂಪ್ರಭು ದೇವರ ಚಿತ್ರ ಯಶಸ್ವಿಯಾಗಲಿ, ಅದು ಬೆಳಗಲಿ, ಅದು ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಗುರಿ ಮುಟ್ಟಿಸಲಿ ಅಂತೇಳಿ ಕೇಳಿಕೊಂಡು ನನ್ನ ಎಡಮಾತು ವಿರಾಮ ಕೊಡ್ತೀನಿ.